ಅಂತಿಮವಾಗಿ ರಾಯಚೂರು ಜಿಲ್ಲೆ ಏಳನೇ ಕ್ಷೇತ್ರ ಮಸ್ಕಿ ಎಸ್ಟಿ ಮೀಸಲು ಕ್ಷೇತ್ರ ಇಲ್ಲಿ ಬೈ ಎಲೆಕ್ಷನ್ ಗೆದ್ದಂತ ತುರ್ವ್ಯಾಳ್ ಧೂರ್ವ್ಯಾಳ ಕಾಂಗ್ರೆಸ್ನ ಶಾಸಕರು ಬೈ ಎಲೆಕ್ಷನ್ ಸೋತಂತ ಪ್ರತಾಪ್ಗೌಡ ಪಾಟೀಲ್ ಬಿಜೆಪಿ ಕಂಟೆಸ್ಟ್ ಮಾಡ್ತಾರೆ ಬಸನಗೌಡ ಧುರುವ್ಯಾಳ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಕೂಡ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಬಟ್ ಪ್ರತಾಪ್ ಗೌಡ ಪಾಟೀಲ್ಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು ಎಂಟಲ್ ಬಿಜೆಪಿ ಹದ್ಮೂರಲ್ಲಿ ಕಾಂಗ್ರೆಸ್ ಹದಿನೆಂಟರಲ್ಲಿ ಕಾಂಗ್ರೆಸ್ ಗೆದ್ದು ಬೈ ಎಲೆಕ್ಷನ್ ಅಲ್ಲಿ ರಾಜೀನಾಮೆ ಕೊಟ್ಟು ಬೈಲಕ್ಷನ್ ಬಟ್ ಬಿಜೆಪಿಲಿ ಬಹಳ ತುರ್ವಿಯಾಳ್ ಕಾಂಗ್ರೆಸ್ ಬಂತು ಗೆದ್ದು ಈಗ ಪಕ್ಕ ಕಾಂಗ್ರೆಸ್ ಈಗ ಆಗ್ಬಿಟ್ಟವ್ರೆ ಏನ್ ಜನಕ್ಕೆ ಇನ್ನೂ ಬೇಜಾರಾಗಿಲ್ಲ ಬಸಂಗೌಡ ತುರ್ವಿಯಾಳ್ ಜನಗಳ ಜೊತೆ ಇದ್ದಾರೆ ಮಾಡ್ತಾ ಇದಾರೆ ಬಟ್ ಪ್ರತಾಪ್ ಗೌಡ ಪಾಟೀಲ್ ಮತ್ತೆ ಅನುಕಂಪವನ್ನ ಗಟ್ಟಿಸಿಕೊಳ್ಳುವಲ್ಲಿ ಜನಗಳ ಮನಸ್ಸನ್ನ ಓಲೈಸಿಕೊಳ್ಳುವಲ್ಲಿ ಇನ್ನು ವಿಫಲರಾಗಿದ್ದಾರೆ ಸೊ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಹಣ ಹಣಿ ಹಿದೆ ಬಟ್ ಆದರೂ ಬಸಗೌಡ ತುರ್ವಿಯಾಳ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ವಿಜೇಂದ್ರ ಹೋದಾಗ್ಲೇ ಗೆಲ್ಸ್ಕೊಳ್ಳಿಲ್ಲ ಕ್ಷೇತ್ರನ ಬಿಜೆಪಿಯವರು ಏನು ಹೋಗ್ ಅಲ್ಲೇ ಕುತ್ಕೊಂಡಿದ್ರು ಆಗ್ಲಿಲ್ಲ ಅಂದ್ರೆ ಆ ಮಟ್ಟಿಗೆ ಪ್ರತಾಪ್ ಗೌಡ ಪಾಟೀಲ್ ನೆಗೆಟಿವ್ ಕ್ಷೇತ್ರದಲ್ಲಿ ಇದೆ ಬಟ್ ಈಗ ಪ್ಯಾಚ್ ಪ್ಯಾಚಪ್ ಆಗ್ಬಿಟ್ಟಿದೆ ಅಂತ ಆಗಲ್ಲ ಯಾಕಂದ್ರೆ ಇನ್ನು ಈ ಬಸನಗೌಡ ತುರ್ವಿಯಾಳು ಏನೋ ಸ್ವಲ್ಪ ಗೆದ್ದು ಬೀಗಿ ಆರ್ಭಟ ಏನಿಲ್ಲ ಆರ್ಭಟ ಶುರುವಾರ ಜನ ವಾಪಸ್ ಕೊಡ್ತಾರೆ ಅದ್ಬೇರೆ ಕಥೆ ಅದಕ್ಕೆ ಕರ್ನಾಟಕ ಟಿವಿಯ ಸರ್ವೆಯಲ್ಲಿ ಮಸ್ಕಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ರಾಯಚೂರು ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದರಲ್ಲಿ ಅದು ರಾಯಚೂರು ನಗರದಲ್ಲಿ ಹಾಗೆ ಕಾಂಗ್ರೆಸ್ ಎರಡು ಕಡೆ ರಾಯಚೂರು ಗ್ರಾಮೀಣ ಹಾಗೆ ಮಸ್ಕಿಯಲ್ಲಿ ಇನ್ನು ಮಾನ್ವಿ ಸಿಂಧನೂರು ಲಿಂಗಸ್ಕುರು ದೇವದುರ್ಗ ನಾಲ್ಕು ಕಡೆ ಜೆ ಡಿ ಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಫೆಬ್ರವರಿಯ ಮೆಗಾ ಸರ್ವೆ ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ